Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ ಮನೇಲಿ ಇರಬೇಕು, ಎಲ್ಲೂ ಹೋಗಬಾರದು ಅಂತ ಹೇಳಿದ್ದೆ ತಾನೆ, ಯಾಕೆ ಹೋದೆ? ಸಿದ್ಧರೆ, ಮಗು ಎದುರುಕೊಂಡಿದೆ. ರಾಮ್, ನೀವು ಸುಮ್ಮನಿರಿ, ನನ್ನ ಮಗಳ ಜೊತೆ ನಾನು ಮಾತಾಡ್ತಿದ್ದೀನಿ. ಹೇಳು, ಊರೆಲ್ಲ ಮಾತಾಡ್ತೀಯಲ್ವಾ, ಹೀಗೆಲ್ಲ ಮಾಡಬಾರ್ದು ಅಂತ ನನಗೆ ಗೊತ್ತಾಗಲ್ವಾ? ನನಗೆ ಕೋಪ ಬರ್ಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತೀಯ? ಬಾಯ್ ಬಿಡೆ. ನೀನೇ ಹೇಳಿದ ತಾನ ಮಾತಾಡಬೇಡ ಅಂತ. ಸಿದ್ಧರೆ, ಪ್ಲೀಸ್ ಕಂಟ್ರೋಲ್. ಅವಳಿಗೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳಷ್ಟೇ. ನನ್ ಗೊತ್ತಿದ್ದೆ ಮಾಡ್ದೆ ಫ್ರೆಂಡ್. ಗೊತ್ತಿದ್ದೆ ಮಾಡ್ದ್ಯಾ? ನಾನ್ ಹೇಳಿದ್ದ ಅವ್ರ ಮನೇಲಿ ಹೋಗಿ ಕೆಲಸ ಮಾಡು ಅಂತ. ಲಿಸನ್, ಇಫ್ ಯು ವಾಂಟ್ ಐ ಲೀವ್ ನೌ. ಪ್ಲೀಸ್, ಮಗು ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಫ್ರೆಂಡ್, ನೀನು ಹೋಗ್ಬೇಡ ಫ್ರೆಂಡ್. ನೀನು ಹೋದ್ರೆ ಸಿದ್ದಮ್ಮ ನನ್ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾಳೆ. ಪ್ರೀತಿ, ಪ್ಲೀಸ್, ಪ್ರೀತಿ, ಪ್ಲೀಸ್, ಪ್ಲೀಸ್. ಅಳ್ಬಾರ್ದು, ಓಕೆ? ಸೀತಮ್ಮನ ನಾವು ಸಮಾಧಾನ ಮಾಡೋಣ. ಅವ್ರು ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಸರಿನಾ? ನಿನ್ ಕಾಣಿಸ್ಕೊಂಡಿಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡಿದ್ದಾರಷ್ಟೇ. ಇಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ತಿರು, ಶಿಲ್ ಬಿ ಫೈನ್. ನಾನು ಮಾಡಿದ ತಪ್ಪ ಫ್ರೆಂಡ್. ನನ್ ಕೆಲಸ ಮಾಡಿದ್ರು ಸೀತಮ್ಮನ್ಗೂ ಹೆಲ್ಪ್ ಆಗುತ್ತೆ ಅಲ್ಲ? ನೀನ್ ಮಾಡಿದ ತಪ್ಪಲ್ಲ, ಆದ್ರೆ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು. ಈಗ ನಾನ್ ನಿನ್ ಸ್ಕೂಲ್ಗೆ ಬಂದು ಕೂತ್ಕೊಂಡು ಓದಕ್ಕಾಗುತ್ತಾ ಹೇಳು? ನನ್ನ ವಯಸ್ಸಿಗೆ ನಾನು ಆಫೀಸ್ಗೆ ಹೋಗ್ಬೇಕು ತಾನೆ? ಹಾಗೆ ನೀನು ಕೂತ್ಕೊಂಡು ಓದ್ಬೇಕು. ನನ್ ಕೈಯಲ್ಲಿ ಕೆಲಸ ಮಾಡಕ್ ಆಗುತ್ತೆ. ಹೀಗೆಲ್ಲ ಮಾತಾಡಿದ್ರೆ ಮತ್ತೆ ಸೀತಮ್ಮ ಕೋಪ ಮಾಡ್ಕೋತಾರೆ. ನನ್ ಮುದ್ದು ರಾಜ್ಕುಮಾರಿ ಅಲ್ವಾ ನೀನು? ನಿನ್ಗೋಸ್ಕರ ಪ್ಯಾಲೇಸ್ ಬರುತ್ತಲ್ವಾ? ಹಾಗಿದ್ಮೇಲೆ ಪ್ಯಾಲೇಸ್ ಬರುವಾಗ ನೀನು ಈ ರೀತಿ ಬೇರೆಯವ್ರ ಮನೇಲಿ ಕೆಲಸ ಮಾಡ್ಬೋದಾ? ಪ್ಯಾಲೇಸ್ ಬಂದ್ರೆ ನಾನು ಕೆಲಸ ಮಾಡುವ ಅದು ವಾಪಸ್ ಹೊರಟೋಗುತ್ತಾ? ಹೌದು, ಮತ್ತೆ ಪ್ರಿನ್ಸೆಸ್ ಅಲ್ವಾ ನೀನು, ಪ್ಯಾಲೇಸ್ಗೆ ಬೇಜಾರಾಗಲ್ವಾ? ಪ್ಯಾಲೇಸ್ಗೆ ಬೇಜಾರಾಗುತ್ತೆ ಅಂದ್ಮೇಲೆ ಸೀತಮ್ಮನ್ಗೆ ಬೇಜಾರಾಗಲ್ವಾ? ಸಾರಿ ಸೀತಮ್ಮ, ಬೇಜಾರಾಯ್ತಾ ನಿನ್ಗೆ? ನೋಡು ಫ್ರೆಂಡ್, ಮಾತಾಡ್ತಾನೇ ಇಲ್ಲ. ಸೀತಮ್ಮ, ನೀನ್ ಮಾತಾಡ್ಲಿಲ್ಲ ಅಂದ್ರೆ ನನ್ ಬೇಜಾರಾಗುತ್ತೆ. ನನ್ ಪ್ಯಾಲೇಸು ಬೇಡ, ಏನು ಬೇಡ. ನೀನ್ ಮಾತಾಡು ಸೀತಮ್ಮ, ಪ್ಲೀಸ್, ಪ್ಲೀಸ್. ಸಿದ್ದಮ್ಮ ಒಬ್ಳೆ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಫ್ರೆಂಡ್, ಅದಕ್ಕೆ ನಾನು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಸೀತಮ್ಮನ್ಗೆ ಬೇಜಾರಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಮಕ್ಳು ಕಷ್ಟಪಟ್ರೆ ಯಾವ ಅಮ್ಮಂದಿರ್ಗೂ ಇಷ್ಟ ಆಗಲ್ಲ ಗೊತ್ತಾ? ಹಂಗೆ ಅಮ್ಮ ಕಷ್ಟಪಟ್ರೆ ಯಾವ ಮಗ್ಳಿಗೂ ಇಷ್ಟ ಆಗಲ್ಲ. ದೊಡ್ಡ ಮನ್ಷಿ, ಯಾರೇ ಹೇಳಿದ್ರು ನಿನ್ಗೆ ಅಮ್ಮ ಕಷ್ಟ ಪಡ್ತಿದ್ದಾಳೆ ಅಂತ? ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ದುಡ್ಡು ಸಿಗ್ಲೇ ಇಲ್ಲ ಅಂದ್ರೆ ನಮ್ಮ ಮನೆಗೆ ಏನು ಆಗುತ್ತೆ ಅಂತ ನನ್ ಗೊತ್ತು. ಯಾರಿದೆಲ್ಲ ಹೇಳಿದ್ ನಿನ್ಗೆ? ನನ್ಗೆ ಈ ಮನೆನೇ ಬೇಕು, ನಾ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಕೆಲಸ ಮಾಡಕ್ ಹೋದೆ. ಯಾರು ಹೇಳಿದ್ದು ಬಂಗಾರ? ಈ ಮನೆ ಯಾವತ್ತಿದ್ರು ನಮ್ದೆ, ಈ ಮನೆ ಏನೋ ಆಗಲ್ಲ. ಹೇಳು, ಈ ಮನೆ ಯಾವತ್ತಿದ್ರು ನಮ್ದೆ ಅಂತ ಹೇಳು. ಈ ಮನೆ ಯಾವತ್ತಿದ್ರು ನಮ್ದೆ. ಎಸ್, ಸೀಪುಟ ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಸೀತಮ್ಮ ಹೇಳ್ತಿರ್ತಾರಲ್ವ, ಇದು ಹಾಗೆ ಆಗುತ್ತೆ. ಸೀತಮ್ಮನ್ ಕೋಪ ಕಡಿಮೆ ಆಗಿ ನನ್ ಜೊತೆ ಮಾತಾಡ್ತಾಳ, ಇದು ನಡೆಯುತ್ತಾ? 100% ನಡೆಯುತ್ತೆ. ನಿಜವಾಗ್ಲೂ ದೇವರ್ ಇದನ್ನ ಕೇಳಿಸ್ಕೊಳ್ತಾನ? ಮತ್ತೆ ಇದಲ್ದೆ ಇನ್ನೇನ್ ಕೆಲಸ ಅವನ್ಗೆ ಇರುವ ನಿಮಿಷ? ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊತಿದ್ಯಾ ತಾನೆ? ಫ್ರೆಂಡ್, ಹೀಗೆ ಹೇಳ್ಬಾರ್ದು, ದೇವರ್ಗೆ ಸ್ವೀಟ್ ಆಗಿ ಹೇಳ್ಬೇಕು. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊಳ್ತಾ ಇದೆಯಲ್ವಾ, ಪ್ಲೀಸ್. ಹಾ, ಓ
ನಿನ್ ದೇವ್ರಿಗೆ ನಿನ್ ಮನೇನೆ ಉಳಿಸ್ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಅವನಿನಂತ ದೇವ್ರು ಈ ಮನೆ ನಿಂದೆ ಡೆತ್ ಸೆಟ್. ಸೀತಮ್ಮನ್ಗೆ ಈಗ ಕೋಪ ಕಮ್ಮಿ ಆಗಿರುತ್ತೆ. ಇಲ್ಲ, ಇನ್ನೂ ಕೋಪ ಇದೆ. ಫುಲ್ ಬಿಸಿ ಬಿಸಿ ಅನ್ಸುತ್ತದೆ. ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಓಕೆ, ನೀನು ಸೀತಮ್ಮ ಇವತ್ತು ರಾತ್ರಿ ಆರಾಮಾಗಿ ಮಲ್ಕೊಳ್ಳಿ. ನಿನ್ನ ರಾಮಪ್ಪ ಎಲ್ಲ ನೋಡ್ಕೋತಾನೆ. ಓಕೆ, ಗುಡ್ ನೈಟ್. ಬಿಡು. ಇಲ್ಲ ಬಂಗಾರ, ನಂಗೆ ತುಂಬಾ ಕೆಲಸ ಇದೆ. ನಿನ್ಗೆ ಯಾವಾಗೆಲ್ಲ ನನ್ನ ನೋಡ್ಬೇಕು ಅಂತ ಅನ್ಸುತ್ತೋ ಆಗಲ್ಲ ನಾನು ಬಂದೇ ಬರ್ತೀನಿ. ಸದ್ಯಕ್ಕೆ ಬೇಬಿ ಊಟ ಮಾಡಿ ಮಲ್ಕು. ಓಕೆ, ಇದನ್ನೇನ್ ಮಾಡೋದು? ನನ್ಗೆ ಸಂಬಳ ಸಿಕ್ತು, ಸೀತಮ್ಮನ್ಗೆ ಕೊಡೋಣ ಅನ್ಸ್ತು. ಆದ್ರೂ ಸೀತಮ್ಮ ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಹೀಗೆಲ್ಲ ಮಾಡಿದ್ರೆ ಅಷ್ಟೇ, ಆಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ಮಾಡಲ್ಲ. ಮತ್ತು ನೀನು ಮತ್ತೆ ರಾಜ್ಕುಮಾರಿ. ರಾಜ್ಕುಮಾರಿನು ತಾಯಿ ಆಗಿರೋದಕ್ಕೆ ನಾನೇ ಮಹಾರಾಣಿ. ನೀನು ಅಳ್ಬೇಡ ಸೀತಮ್ಮ. ನೀನು ಅಷ್ಟು ಹೀಗೆಲ್ಲ ಮಾಡಬಾರ್ದು ಆಯ್ತಾ? ನನ್ ಕೋಪ ಬರುತ್ತೆ. ಸರಿ. ಸರಿ, ನಾನು ಆಗ ನಾನು ಬರ್ತೇನೆ. ಗುಡ್ ನೈಟ್. ಬಾಯ್. ಬಾಯ್. ಮಗ ಹ್ಞೂ, ತಗೋ ನಾ ಹೊರಡ್ತೀನಿ. ಸರಿ, ಸಿ ಯು ಮಗ. ಮಗ ಹ್ಞೂ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಷ್ಟೊತ್ತು ಸುಮ್ಮನೆ ಇದಲ್ಲ ಮರಯ್ಯ, ಏನು ಹೇಳು? ವೆಂಡರ್ಸ್ ಕಾಂಟ್ರಾಕ್ಟ್ ನೋಡಿದೆ. ಓಕೆ, ಅದ್ರಲ್ಲಿ ಅರ್ಧಕ್ಕರ್ಧ ಫೇಕು. ನಮ್ಮ ಕಡೆಯಿಂದ ಅವ್ರಿಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಯಾರ ಸರ್ವಿಸ್ ಕೂಡ ಡಾಕ್ಯುಮೆಂಟ್ ಆಗಿಲ್ಲ. ಏನು ಹೇಳ್ತಿದ್ಯಾ? ಇನ್ನು ಅಲ್ಲೇ ಎನ್ಕ್ವೈರ್ ಮಾಡೋ ತಾನೇ. ಇನ್ಯಾರು ಮಾಡಿರ್ತಾರೆ? ಮ್ಯಾನೇಜರ್ ಫಸ್ಟ್ ಅವ್ನು ಫೋನ್ ಮಾಡು. ಅವನೊಬ್ಬನೇ ಇದನ್ನೆಲ್ಲ ಮಾಡಿರ್ತಾನೆ ಅಂತ ಹೇಗೋ ನಂಬ್ತೀಯಾ? ಇಲ್ಲ ಮಗ, ಖಂಡಿತ ಅವನು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅವನನ್ನ ಟೈಟ್ ಮಾಡಿದ್ರೆ ಅವ್ನ ಮೇಲ್ಗಡೆ ಇರೋರೆಲ್ಲ ಹುಷಾರಾಗ್ತಾರೆ. ಮೇಲ್ಗಡೆ ಇರೋರು ಅಂದ್ರೆ ಯಾರಿರ್ಬೋದು? ಯಾರಂತ ಅನ್ನಿಸ್ತಿದ್ಯೋ ಹೇಳೋ. ನಿನ್ನ ಮೇಲೆ ನಂಬಿಕೆ ಇದೆ ತಾನೆ? ಇರೋದಕ್ಕೆ ತಾನೇ ಕೇಳ್ತಿರೋದು. ಒಂದ್ವೇಳೆ ಅವ್ರು ಯಾರು ಅಂತ ಗೊತ್ತಾದ್ರೆ ನೀ ಏನ್ ಮಾಡ್ತೀಯ? ಇದೆಂತ ಪ್ರಶ್ನೇನು? ಬ್ಲಡಿ ಅಲ್ ಪುಟ್ ದೆಮ್ ಬಿಹೈಂಡ್ ಬಾರ್ಸ್. ಅವ್ನು ಯಾರಾಗಿರೋ ಸರಿ, ಹಿ ಹ್ಯಾಸ್ ಟು ಬಿ ಪನಿಶ್ಡ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.